ಹಚ್ಕೊಡ್ರಿ, ನೀವು ಈಗ ನೋಡತ್ತೀರಿ, ನಾನು ದಿವಸ ನೋಡ್ತಾನೆ ಇದನ್ನ. ಹೋರ್ ಹೋರ್ ಅಕ್ಕ, ಈಗ ನಾನು ಕೊಡದೆ ತಗೊಂಡ್ ಕಾರ್ ಅಡ್ಡ ಹಾಕತ್ತಿದ್ದೆ, ತೆಪ್ಪಿಸ ಅಡ್ಡ ಹಾಡತ್ತೀನಿ. ನನಗ ಇಲ್ರಿ, ಅಮ್ಮನ ಕೊಡ್ತಾನ್ರಿ. ನೀನ ಯಾರ ಅಂತಿರ್ತೀಯ? ಬಟ್ಟಿ ಬಂಗಾರ ಸರಾದಿಂದ ರೊಕ್ಕ ಚೇಂಜ್ ಕಟ್ಟಿ ಸರಾತಿ ಹೊಡೆದ್ರೆಲ್ಲ ಬಿಡುದಿಲ್ಲ. ಏನ ಕೈಯ ಕಾಲ ಮುರಿದೋಗಿತ್ತಾನ. ಗೊತ್ತಾಯ್ತಿಲ್ಲ, ಈಗ ನಮ್ಮಮ್ಮ ಹೇಳಿದನ್ನ ಮಾಡ್ತಾಳ, ಮಾಡಿದ್ದನ್ನ ಹೇಳ್ತಾಳ. ಗೊತ್ತಾಯ್ತ? ಹುಷಾರು ಮುಟ್ಸ ಈಗ ಇವಾಗ್ಲಾದ್ರೂ. ಏನ್ ಡೇಂಜರ್ ಹೆಣ್ಮಗಳದಾಳು ಡೇಂಜರ್ ಉಮಾರಯ್ಯ? ನೋಡ್ರಿಕಿಲ್ಪ ನಾ ಇಂತ ಹೆಣ್ಮಕ್ಳನ್ನ ನೋಡ್ರಿಕಿಲ್ ಬಿಡ್ಪ. ನಾನು ಅದು ಹೋಗ್ಲಿ ಬಿಡು, ನೀನ್ ನಿಂಬಲ್ಲಿ ಒಂದ್ ವಿಷಯ ಮಾತಾಡೋದೈತಿ ಬಾಯ್ಗೆ ಹೇಳ್ತಾನ. ಏನಪ್ಪ ಅಂತದ? ಇಲ್ಲಿ ಬಾಯಲ್ಲಿ ಕುಂತ್ ಮಾತಾಡೋ ಬಾ. ನಡಿ ನಡಿ, ಇಲ್ಲೇ ಕುಂಡ್ರಿ. ಏನಕ್ಕೆ ಡೇಂಜರ್ ಯಾಕೆ ಸುದ್ದಿ ಬಿಡು ಮರ ಹಾಕಿದ ಏನ್ ಮಾಡ್ತಿದ್ಯ ಈಗ? ಇವತ್ತು ಮಟ್ಕ ಅಂಕಿ ತೆಗದನ್ನ. ಎಷ್ಟು ನಂಬರ್ ತೆಗ್ದಿಯ? ಮೂವತ್ತಾರು ತೆಗ್ದಿ. ಮೂವತ್ತಾರು ತೆಗ್ದನು ಮೊನ್ನೆ ಸ್ವಾಮಿಗಳು ಕೇಳಿನಿ, ಅವರು ಮೂವತ್ತಾರ ಹೇಳಿದ್ರ. ಮೂವತ್ತಾರ ಹೇಳಿದಾರ? ಅದಕ್ಕೆ ಇವತ್ತು ಹೆಂಗಾರ ಮಾಡಿ ಮೂವತ್ತಾರ ಕೊಟ್ಬಿಡುದು ನೋಡ್ರಿ. ಮೂವತ್ತಾರು ಕಚ್ಬಿಡುವ ಅಲ್ಲಿ ಕಿಸೆದಾಗ 10 ರೂಪಾಯಿ ಇರ್ಲ. ನನ್ನ ಕಡೆ ಏನದ ಒಂದಿ? ನಿನ್ ಕಡೆ ಇಲ್ಲ ಹೇಗ ಮರಮ್ಮ? ನಿನ್ ಕಡೆ ಇಲ್ಲ ನನ್ನ ಕಡೆ ಇಲ್ಲ ಅಂದ್ರೆ ಎಲ್ಲಿ ಹಚ್ಚವ? ಅಂಜಾಕ್ ಹೋಗಬೇಡ, ಬಡ್ಡಿ ಬಂಗಾರಮ್ಮನ ಕಡೆ ಹೋಗೋಣ. ಬಡ್ಡಿ ಬಂಗಾರಮ್ಮ ಅಲ್ಲೇ ಅಲ್ಲಿ ಮೂರ್ನಾಲ್ಕು ಮಂದಿನ ಕಾರ್ಖಾನೆ ಮೇಲೆ ಬರ್ತಾಳಕ್ಕೆ ರೊಕ್ಕ ಕೊಡ್ಲಿಕ್ಕೆ ಬಿಡ್ತಾಳ. ಏಕೆ ರೊಕ್ಕ ಕೊಡ್ಲಿಕ್ಕೆ ಬಿಡ್ತಾಳ? ನಾವ್ ರೊಕ್ಕ ಕೊಡೋಣಕ್ಕೆ ವಾಪಸ್ ಅದಕ್ಕೆ ಯಾಕೆ ಅನ್ಸ್ತಿದೀನಿ? ಅಲ್ಲಲ್ಲಿ ದೋಸ್ತ ನೋಡ್ಲಿ, ಮತ್ ಸುಮ್ಮ ನಂಬರ್ ಹತ್ತಿಲ್ಲ ಅಂದ್ರೆ ಇಬ್ರು ಕೂಡೆ ಮತ್ ಅದೇನು ಅಂತಾರಲ್ಲ. ನೀ ಏನ್ ಬರಾವಂಗಿಲ್ಲೋ ಈಗ ನೋಡ, ಬೇಕಾದ್ರೆ ನೀನ ಬಂದ್ರ ಬಾ, ನಾ 50,000 ರೂಪಾಯಿ ಆಕೆ ಕಡೆ ಸ್ಕೂಲ್ ಹಾಕಿ ನಿಂತಾನ. 50,000 ರೂಪಾಯಿ 50,000 ಇಸ್ಕೊಳವ ಬ್ಯಾಡ್ಲಿ, ಅಷ್ಟೊಂದು 5,000 ರೂಪಾಯಿ ಇಸ್ಕೊಳ್ಳ ದೋಸ್ತ. ಹೊಡೆದ್ರ ಅಣಿ ಹೊಡಿದ ಒಟ್ಟ ಲಕ್ಷಾಧೀಶ ಆಗು ನೋಡ. ಆದ್ರ ಪಕ್ಕ ಹತ್ತಂದಿ ಪಕ್ಕ, ನಿನ ಗ್ಯಾರಂಟಿ ಇಲ್ಲಕ್ ಬಿಡ್ಬೇಕಾರ ನಾ ಒಬ್ಬ ಕಟ್ತಾನ 50,000 ರೂಪಾಯಿ ಆಮೇಲೆ ಪಾರ್ಟ್ನರ್ ಅನ್ನೋ ನೋಡ. ಹಂಗೆ ಆಗಲ್ಲ ದೋಸ್ತ, ಇಬ್ರು ಮತ್ ಇಬ್ರು ಕುಚ್ಕು ದೋಸ್ತಗಳು. 36 ಅಂಕಿ ಬೇರೆ ನಾವ್ ಹೇಳಕ್ ಬರ್ತಿರ್ಕಿಲ್ಲ ನಾನು. ಏನಿಲ್ಲ, ಇವತ್ತ ಬಡ್ಡಿ ಬಂಗಾರಮ್ಮನ ಕಡೆ ಹೋಗೋಣ, 50,000 ರೂಪಾಯಿ ಸಾಲ ಇಸ್ಕೋಣ. 10 ಬಡ್ಡಿ ಅಲ್ವ, ಏನ್ ಒಂದ್ ತಿಂಗ ಒಂದ್ ವಾರ ಕೊಟ್ಟು ಬಿಡು. ನಾನು ಇವತ್ ಕಟ್ಟಿದ್ ಅಂದ್ರೆ ನಾಳೆ ಪೇಮೆಂಟ್ ಬರತ್ತೆ ಪಕ್ಕ ಬರತ್ತೆ. ಸಂಜೆ ಕೊಟ್ಟು ಬಿಡು ನಾಕಿ ಪೇಮೆಂಟ್ ಎಷ್ಟೈತೆ ಅಷ್ಟ. ಅಲ್ಲಲ್ಲಿ ಹತ್ತಿತ್ತಂದಿ ಪಕ್ಕಾಲಿ ನೋಡ್ಲಿ, ಮತ್ತ ಸುಮ್ಮ ಮೂರ್ ತುಂಬಾ ಕಾಲ್ಮರಿ ಬಿಡಿಸೋ ತಡ್ಡಾಡೋದಾಗಿತ್ತ. ನಾ ತೆಗ್ದ ಅಂಕಿನೂ 36. ಆ ಸ್ವಾಮಿಗಳು ಹೇಳಿದ್ದು 36 ಪಕ್ಕ. ಹಂಗಾರ ಹತ್ತಬಹುದು ನಡಿ. ಹಂಗಾರ ಏನಿಲ್ಲ ನೋಡಂತೆ, ಮುಂದಿನ ವಾರ ಕಾರಗಡೆ ಕಾರಗಡೆ ಅಡ್ಡಾಡ್ತಾವ ನಾವ. ನೆನಪು ಮಾಡ್ಕೋ, ಬೆಂಚ್ ಕಾರ ಎಷ್ಟು ಬರ್ತದ ಗೊತ್ತೈತೆ? 50,000 ರೂಪಾಯಿಕ ಏನ್ ನಡಿ? 50,000 ರೂಪಾಯಿ ಸೋಮಿ ಹತ್ತಣ. ಸೋಮೇಶ್ ಹೋದ್ವಾರ 5,000 ಇಸ್ಕೊಂಡಿದ್ರಿ, ಅದು ಬಡ್ಡಿ ಸೇರಿ 6,000 ರೂಪಾಯಿ ಆಗೈತ್ರಿ. ಬೆಳಿಗ್ಗೆನ ಬರ್ತಾನೆ ಅಂದಿದ್ರಿ, ಅವ ಇನ್ನೂ ಬಂದಿಲ್ರಿ. ಮತ್ತ ಆ ಮೂಲಿಮನಿ ಬಸಪ್ಪ 15,000 ಇಸ್ಕೊಂಡಿದ್ರಿ, ಬಡ್ಡಿ ಸೇರಿ 20,000 ಆಗೈತ್ರಿ. ಅದು ಅವ್ ಕೊಡ್ತೇನೆ ಅಂತಾನ್ರಿ. ಮತ್ತ ಅವ್ ಮೌಲಿ ಹುಡಿಯದಂತೇಳಿ ಅವ 20,000 ಇಸ್ಕೊಂಡ್ರಿ. ಟಗರ್ ಮಾರಿಯ ಕೊಡ್ತಾನೆ ಅಂದ್ರಿ ಅವ. ಟಗರು ನೀನ್ ಮಾರಿದಾನ್ರಿ ಅವ, ಯಾಕೋ ಇನ್ನೂ ಮಟ್ಟ ಬಂದಿಲ್ಲ ನೋಡ್ರಿ ಅವ. ಸ್ವಾಮೇಶ ಬೆಳಿಗ್ಗೆ ಬರ್ತಾನೆ, ಬಂದಿಲ್ಲ ಇನ್ನ. ಇನ್ನೂ ಬಂದಿಲ್ಲ ನೋಡ್ರಿ ಅಮ್ಮ. ಅದು ಬಂದ್ ನೋಡ್ರಿ ಅಮ್ಮ. ಓ ಸರಿಯಾಗ ಬರ್ತಾನೆ ನೀ, ಲೇಟ್ ಆಗ್ತು ಏನ್ ಅನ್ಕೋತಾರ ಇನ್ನ. ಅಮ್ಮರ ನಮಸ್ಕಾರ. ಏನು ಬೆಳಿಗ್ಗೆ ಬರ್ತೀನಂತ ಇವಾಗ ಬಂದಿರಲ್ಲ? ಇಲ್ರಿ, ಎಷ್ಟೊತ್ತದ ಹಂಗಲ್ ಕಟ್ಟೋಗಿ ಅದಕ್ ಬರೋದು ಲೇಟ್ ಆತ್ರಿ. ಲೇಟ್ ಆಗ್ತತ್ತ ಅಂದ್ರ ನೋಡ್ರಿ ಅಮ್ಮ, ಇವಾಗ ಬಂದ್ ನಾನು ಬೆಳಿಗ್ಗೆ ಬರ್ತಾನಂತ ಭಿನ್ನ ಬಂದಿರ್ತಿಲ್ಲ. ಅಮ್ಮರ 5,000 ರೂಪಾಯಿ ಅದ ರೀ ಇಸ್ಕೊಂಡೋಗಿದ್ನಲ್ರಿ. ಬಡ್ಡಿ ಅದ ಅಮ್ಮಾರ ನಾನ್ ನಡಿಲ್ರಿ, ಮತ್ ಬೇಕಾದಾಗ ಕೊಡ್ರಿ ಹಿಂಗ ನಡಿತೀರಿ. ಮರೇ
ಯವ್ವ ಇದು ಮಾಧುವಿ ಅಲ್ಲ, ಮಾಧುರಿ ನನ್ನ ಹೆಸರು. ನಮಸ್ಕಾರ ರೀ ಅಮ್ಮಾರ. ಏನಿಲ್ರಮ್ಮ, ಒಂದ 50,000 ರೂಪಾಯಿ ಬೇಕಾಗಿದ್ದು ರೀ. 50,000 ಬಡ್ಡಿ ಹಾಕಾಚಲಕ ಗೊತ್ತೈತ್ರಿ? 10 ಬಡ್ಡಿ ರೀ ನಿಮ್ದು ಗೊತ್ತೈತ್ರಿ? ಹಾ ರೀ, 10 ಬಡ್ಡಿ ಗೊತ್ತೈತಿ. ವರಿ ಗೊತ್ತಾಕೈತಿ. ವಾರಕ್ಕೆ 2,500 ರೂಪಾಯಿ. ವಾರಕ್ಕೆ 2,500 ಆಕತ್ರಿ? ನಡಿತೈತ್ರಿ? ಕೊಡ್ತೇವ್ರಿ, ಕೊಡ್ತೇವಲ್ಲ ನೋಡ್ರಲ್ಲ. ನೋಡ್ಯಾವ್ ತೋರಿ, ಇವತ್ ಬಸ್ ಸ್ಟ್ಯಾಂಡ್ದಾಗ ಮಾರೋತಿನ್ ಧೂಳ ಹರ್ಡೋಂಗ್ ಕಟ್ಟಿರಿ. ನೋಡಿದ್ರಿ? ಹಂಗ ನೋಡ, ಸರಾದಿಂದ ಬಡ್ಡಿ ಅಸಲಾತ ಎಂದ್ ಓದಿರ್ತೀರ ಅಂತ ಅದಕ್ಕೆ ಮುಟ್ಟಿಸ್ಬೇಕ ನಮಗ. ಆಯ್ತ್ರಿ, ಏ ಅದ್ರ ಬಗ್ಗೆ ಕಾಳಜಿ ಬಿಡ್ರಿ ನೀವು. ನಾಳೆ ಬರ್ತಾವ ರೊಕ್ಕ, ಮಟ್ಕ ರೊಕ್ಕ ತಂದೂರೇ ಕೊಡುದು. ಆದ್ರೂ 7 ರೂಪಾಯಿ ಒಂದು ಎಂತ ಹೇಳುದೇ ಅಮ್ಮ. ಒಂದ ವಾರ ಬಿಟ್ಟು ಕೊಡ್ತಾವ್ರಿ. ವಾರ ಬಿಟ್ಟ? ಒಂದ್ ವಾರ ಬಿಟ್ಟು ಕೊಡ್ತಾವ. ವಾರ ಬಿಟ್ಟು ಕೊಡ್ಲಿಲ್ಲ ಅಂದ್ರ ನೋಡ್ರಿಂದ ನೋಡ್ಯೋ ತೋರಿ. ಹಂಗ ನೋಡ. ಆಯ್ತ್ರಿ, ಮತ್ತ ನಾ ಎಲ್ರ ಬಿಡುವ ಹಾಕಿ ಅಲ್ಲ, ಕೈಯ ಕಲ ಮುರಿ ಹಾಕಿ ನಾ ಮತ್ತ ಬಾಳ ಒಗಾಟಿ. ನೀವು ತೆಪ್ಪಿಸಿ ಅಡ್ಡಾಡಕಂದ್ರ ನಿಮ್ಮನ್ನ ಎಲ್ಲಿ ವಾದ್ರೂ ಬಿಡುದಲ್ಲ. ಹೆಂಗ ಜಕೋ ಮಂದ ನಿಮ್ಮನ್ನ ಧೂಳ ಹರದ ಹೆಂಗ ಆಯ್ತ ಒಂದು ಬಸ್ ಸ್ಟ್ಯಾಂಡ್ದಾಗ? ಹಂಗ 4 ಮಂದಿ ಹಾಕಿನ ನೋಡ್ರಮ್ಮ. 8 ದಿವಸ ಅಂತ ಹೇಳ್ತೇವ್ರಿ, ಒಂದ್ 2 ದಿವಸ ಹೆಚ್ಚು ಕಮ್ಮಿ ಒಂದ್ 10 ದಿವಸ ಕೊಡ್ತೇವ್ರಿ. 10 ದಿವಸ ಒಯ್ರಿ ಬಾರು ಸರ ತಂದು ಕೊಡದ. ಆಯ್ತು ಅಮ್ಮ. ಮಂಜುನ ಹೆಸರ್ಲೆ ಬರ್ರಿ, ಬಕೀರ್ನ ಹೆಸರ್ಲೆ ಬರ್ರಿ, ಇಬ್ಬರು ಹೆಸರ್ಲೆ ಬರ್ರಿ, ಇಬ್ರು ಹೆಸರ್ಲೆ ಬರ್ರಿ, ಇಬ್ರು ಹೆಸರ್ ಫಕೀರಾಮ್ ಮಂಜು ಅಂತ ಹೇಳ್ಯಾರ. ಕೂಡಸ್ ರಾಗ ಬರ್ರಿ, ಕೂಡಸ್ ರಾಗ ಇರ್ಲಿ ಇರ್ಲಿ. ಅದೇ ರೊಕ್ಕ ತಮ್ಮ ಅಯ್ಯೋ ಸರ್ ಮಾಧುರಿ. ಅವಂದ್ ಎತ್ತ ಆಗೈತಿ? ಅವ 15,000 ಇಸ್ಕೊಂಡಿದ್ರಿ. 26,000 ರೂಪಾಯಿ ಆಯ್ತದ. ಅವನ್ನ ಬೆಟ್ಟಿ ಆದ್ರ ಅಂದಿತ್ತ ಹೇಳ, ಅವಾಗ ಇಲ್ಲ ನಾನ ಬರ್ತಾನಂತ ಹೇಳ. ಹಿಂಗ ಕತ್ತಂತ ಗೊತ್ತಿರಕ್ಕಿಲ್ಲ ದೋಸ್ತ. ಏನ್ ಮಾಡಿದಿ ಬಡಲೆ, ಬಾಯಿ ಕುಡ್ರ ಬಾ. ಪಕ್ಕ ಹತ್ತದ ಅಂತ ತಿಳ್ಕೊಂಡಿನ್ಲಿ. ಏನ್ ಪಕ್ಕ ಹತ್ತದ? ಏನಿಲ್ಲ, ಅದು ಏನಾಗೈತಿ ಗೊತ್ತತ್ತಿ? 6 ಉಲ್ಟಾ ಆತದ 9. ನಿನ್ನ 6 ಉಲ್ಟಾ 9 ಉಲ್ಟಾ ಏನ್ ಮನೆ ಅಂದಾಕ ಹೋಗ್ಬಡ್ಲಿ. ಬಡ್ಕೊಂಡಿ ಅದಕ್ಕೆ ಯಾಕಡೆ ತಲೆ ಕೆಡಿಸ್ಕೊಳತ್ತಿದ್ದೀನಿ? ಅಲ್ಲಿ ನೋಡಿ, ತಲೆ ಕೆಡಿಸ್ಕೊಳತ್ತಿದ್ರ ಅವ್ರು ಹೆಂಗ ಗೊತ್ತಲ್ಲ. 50,000 ಏನ್ ನಮ್ಮ ಪರಿಸ್ಥಿತಿ ಏನಾಕತ್ ನೋಡಿ, ವಿಚಾರ ಮಾಡ್ಕೊ, ವಿಚಾರ ಮಾಡ್ಕೊ. ಹಂಗ ಬಸ್ ಸ್ಟ್ಯಾಂಡ್ ನೋಡಿದ್ವಲ್ಲಿ ಇಬ್ರು, ವಿಚಾರ ಮಾಡ್ಕೊ ಇಟ್ಟ. ನಾ ಇಬ್ರು ಪರಿಸ್ಥಿತಿ ಏನಾಕತ್ ನೋಡಿ. ಅಂಜಾಕ ಹೋಗ್ಬಾಡಿ, ಏನಾರ ಒಂದ್ ಪ್ಲಾನ್ ಮಾಡೋಣ. ಏ ಹೋಗನೆ, ಏನ್ ದುಡ್ಡು ಅಂತ ದುಗಾನೆ 50,000. ಏ ನಾ ಏನಾರ ಒಂದ್ ಪ್ಲಾನ್ ಮಾಡ್ದಂಗಪ್ಪ. ಅಲ್ಲಿ ವಿಚಾರ ಮಾಡ್ಕೊ, ಬಸ್ ಸ್ಟ್ಯಾಂಡ್ ದಾಗ ಏನಾಯ್ತು ಇಟ್ಟು ನೆನಪ್ ಮಾಡ್ಕೊ. ಅಲ್ಲಿ 10 ದಿವಸ ಹಾಕಿ ರೊಕ್ಕ ಹೊಳಕ್ ಕೊಡ್ತಾವ ಅಂತ ಹೇಳಿ ತಗೊಂಡ್ ಬಂದಿದ್ರು ರೊಕ್ಕ. 10 ದಿವಸದಾಗ ಆಗೈತಿ ಈಗ. 10 ದಿವಸಕ್ಕೆ ರೊಕ್ಕ ಹಾಕ್ಬಿಡ್ಲಿಲ್ಲ ಅಂತ ಕಾಲ ಮೇಲೆ ಹರಿವಂಗ್ ಬಿಡ್ತಾಳ ನಮ್ಮಣ್ಣ ರಾಮಲಿಂಗಪ್ಪನ ಗುಡಿ ಮುಂದ. ಏ ಕೊಡೋಣ ಗಪ್ಪಲೆ, ಕೊಡೋಣ ಗಪ್ಪ. ಏನ್ ಕೂಲದಿವಲೇ, ನನಗ್ ಟೆನ್ಷನ್ ಆಗ್ತೈತೆ. ಐಡಿಯಾ ಮಾಡೇನ್ ಗಪ್ಪನ ಅದ್ಕೊಂದ. ಅವತ್ತು ರೊಕ್ಕ ಹಾಕೊಂಡ್ ಬರಕ್ ಹೋದಾಗ ಅಕ್ಕಿಗೆ ಒಬ್ಬಕ್ಕೆ ಮಗಳಿದ್ದಳ ನೋಡಿದ್ಲ. ಹಾ ಹೌದ್ಲೆ, ಮಗಳಿದ್ ಹೆಂಗದಾಳಕ್ಕೆ ನೋಡಕ. ಅಲ್ಲೇ ನನಗ್ ರೊಕ್ಕದ ಹೈತೈತಿ. ನಾ ಮಾತಾಡಕ್ ಬಿಡ ಪೂರ ಒಂದ್ ಸ್ವಲ್ಪ, ನಾ ಹೇಳು ಮಟ್ಟ ಕೇಳ. ಹೇಳಪ್ಪ. ಮಗಳ ಹೆಂಗದಾಳ? ಚಂದದಾಳ ದೋಸ್ತ. ಅಕ್ಕಿನ ಹೆಂಗಾರ ಮಾಡಿ ಲವ್ ಮಾಡ್ಬೇಕನಿ. ನಾ ಏನ್ ಬಿಡಿ, ಏನ್ ಮಾತಾಡಕತ್ತಿದೀನಿ? ಮತ್ ನೀನ ನಾ ಅಂದಿ ಅಲ್ಲಿ ಅಕ್ಕಿ ಅಂತಸ್ತೇನ? ಅಕ್ಕಿ ಸ್ಟೇಟಸ್ ನೋಡಲಿ ಹೆಂಗತ್ತೆ. ಅಕ್ಕಿ ನನ್ನ ಲವ್ ಮಾಡ್ಯಾಳು. ಏನ್ ಬಿಡಿ, ಯತ್ನ ಮಾತಾಡ್ತೀನಿ, ಆಗೋದ ಮಾತಾಡ ಮರಯ್ಯ. ನಾ ಅದಕ್ಕೆಲ್ಲ ಪ್ಲಾನ್ ಮಾಡ್ಯನ್ ಕಪ್ಪಲಿ, ಎಲ್ಲ ಪ್ಲಾನ್ ಮಾಡ್ಯಾನ. ನಾ ಹೇಳಿದ್ ಕಟ್ಟ ಹೂ ಅನ್ಕೊಂತ ಹೋಗ್ನಿ ನೋಡಲಿ. ಹೇಳಿದ್ ಹೂ ಅಣಿಸಿ ಅನಿಸಿ ನನ್ನ ಕಾಲ್ಮರಿ ಹಿರಿಯಂಗ್ ಬಿಡಿಸಿ. ನಾ ಯಾಕೆ ಬಡಿಸ್ಲೇ ನಿನ್ ಕಾಲ್ಮರ್ಲಿ? ನಿನ್ ಕಾಲ್ಮರಿ ಬಿದ್ರೆ ನನಗೂ ಕಾಲ್ಮರಿ ಕಡ್ದು ಬಿಡುವಣ. ಓ ನೋಡಿ, ಯಾರು ನೋಡಿ, ಸೈಲೆಂಟ್ ಮಾಡೋ ಇಟ್ಟು. ಇಂಥ ವಿಷಯ ಇದ್ದಾಗ ಏನು ಮರ ಹೆಚ್ಚು ಬಿಡ. ಹೊಳೆ ಹಾಸ್ತಾನ ಕಕ್ನಾತ. ಏನಂತ ಅವ್ದು? ಏ ಹಂಗ ಹಾಸ್ತಾನಳಮ್ಮ. ನೀ ಹೆಂಗಾರ ಮಾಡಕ್ಕಿಂದ ಲವ್ ಮಾಡಿ ಒಳಗೆ ಮಾಡ್ಕೋಬೇಕು.
ಅಲ್ಲ ನೋಡಲಿ ಏ ನಾ ಹೆಲ್ಪ್ ಮಾಡ್ತಿರ್ಲಿ ಅದಕ್ಕ ತಾನಾಗೆ ಬಂದ್ ಬೀಳ್ಬೇಕಾಕೆ ಹಂಗ ಮಾಡ್ತಾನ. ಇಲ್ಲೇ ಹೊಲ ಐತೆ ಅವ್ರದ, ಹಿಂಗ ದಾಟಿ ಹೋಗ್ಕಾಳಿಗಾಕೆ. ಈಗ ಬರೋ ಟೈಮ್ ಆಗೈತೆ, ಒಂದ್ ಕೆಲಸ ಮಾಡಿ ಇಲ್ಲೇ ನಿಂದ್ರ, ಏನು ಮಾತಾಡಕ್ ಹೋಗ್ಬೇಡ, ಆಕಿ ನೋಡ್ಕೊಂತ ಸ್ವಲ್ಪ ಕಲ್ ಕೆಸ್ಕೊಂತ ನಿಂತ ಬಿಡ್ಲಿ. ಮುಂದ ನಾ ಮುಂದಿನ ನಾ ದಾರಿ ಮಾಡ್ತಾನ ಅದಕ್ಕ ನೋಡಪ್ಪ. ಮತ್ತ ಅದೇನೋ ಅಂತಾರ, ನನಗ್ ದೊಡ್ಡ ಅಗದ ಬಿಸಿ ಮಾಡಿರ್ತಿ ಮರ. ಏನಾಗುಲ್ ಬಾ, 20,000 ಏನಾಗುಲ್ ಗಪ್ಪ ಅನ್ಸ್ಯಾಕ್ ನೀನು. ನೋಡ್ ಮರ, ಬಾ ಹೋಗ ಬಾ, ಇಲ್ಲೇ ಬರ್ತಾಳ ಬಾರ ಲೇಖ ಅಲ್ಯಾಕ. ಇಲ್ಲಿ ಹೋಗುಣು, ಇಲ್ಲಿ ಬರ್ತಾಳ ಈ ಕಡೆ ಸೊನ ಅವ್ರದ. ನಡಿ ನಡಿ, ಇಲ್ಲೇ ಬರ್ತಾಳ ಬಾಕಿ. ಇಲ್ಲೇ ಅಂದ್ರ ನೀ ಹತ್ತ ಮುಂದ ಇಲ್ಲಿಂದ್ರ ಬರ್ತಾನ. ಸುಮ್ನೆ ಇರ, ನಾ ಅದನ್ ಯಾಕೆ ಅನ್ಸ್ತಿದ್ದೀನಿ. ಮುಂದೆ ಹೋಗೋದು ಅಲ್ಲಿ ನೀವ್ ನನ್ ಲವ್ ಮಾಡಕತ್ತೀರಿ? ಕನ್ನಡಿ ಒಳಗ ಮುಖ ನೋಡ್ಕೊಂಡಿರಿಲ್ಲ, ನನ್ಗ ನೀವ್ ಲವ್ ಮಾಡಕತ್ತೀರಿ? ಅವ್ನ್ ನೋಡ್ರಿ ನನ್ ಲವ್ ಮಾಡಕತ್ತಾನಂತ. ನನ್ನಂತಸ್ತೆಲ್ಲಿ ಅವನಂತಸ್ತೆಲ್ಲಿ? ಮೇಡಮ್ ಪುಣ್ಯ ಮಾಡ್ಯಾರಿ, ಪುಣ್ಯ ಮಾಡ್ಯಾರಿ ನೀವ. ಅವ್ ನಿಮ್ ಲವ್ ಮಾಡತ್ತಾನಂದ್ರ ಪುಣ್ಯ ಮಾಡ್ಯಾರಿ ನೀವ. ನೋಡಿನಲ್ರಿ, ನಮ್ ಮನೆಗ ಹೊಳ್ಳೊಳ್ಳ ಸಾಲ ಇಸ್ಕೊಳಕ್ ಬರಾಕತ್ತಿದ್ ಇವ್ರೆ ಹೋದಿಲ್ಲ. ಮತ್ ನೋಡಿನಲ್ಲ ನಾನು ನಿಮ್ ಕಡೆ ಸಲ ಯಾಕೆ ಇಸ್ಕೊಳಕ್ ಬರತ್ತಿದ್ ಗೊತ್ತದ್ರಿ ಅಮ್ಮ. ಅದೇರಿ, ಅವ್ರ ಕಡೆ ಏನ್ ಇಲ್ಲದಕ್ಕ ಬರ್ತಾರ? ತಪ್ಪ ತಿಳ್ಕೊಂಡಿರಿ ನೀವ್. ಅವ್ನೇನ್ ಸಾದಾ ಮನುಷ್ಯ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ, ಫುಲ್ ರಿಚ್ ಇದಾನ್ರಿ ಅವ. ಸಾಕಷ್ಟು ಆಸ್ತಿ ಐತ್ರಿ ಅವಂದ. ನಿಮ್ ಕಡೆ ಸಾಲ ಯಾಕೆ ಮಾಡತ್ತಿದ್ ಗೊತ್ತದ್ರಿ ಅಮ್ಮ? ಮಂದಿ ಇವನ್ ಬಗ್ಗೆ ಇಲ್ಲದ ಬಾಳ ಮಾತಾಡತ್ತಿರ, ರೊಕ್ಕ ಭಯಂಕರ ಮಾಡ್ಯಾನ ಮಗ, ರೊಕ್ಕ ಭಯಂಕರ ಮಾಡ್ಯಾನ ಮಗ ಅಂತೇಳಿ. ಅದಕ್ಕ ಮಂದಿ ಕಣ್ಣಾಗ ಒಂದ್ ಸ್ವಲ್ಪ ಸಾಲ ತೋರಿಸ್ಬೇಕಾಗಿತ್ರಿ, ಹಿಂಗಾಗಿ ನಿಮ್ ಕಡೆ ಸಾಲ ಇಸ್ಕೊಳಕ್ ಬರತ್ತಿದ್ರಿ ಅವ. ದೋಸ್ತ ಚಂದ ಹೇಳ, BMW ಕಾರ್ ಅದಾವ್ರಿ ಅವನು ಎರಡ. ಆಮೇಲ್ರಿ ಇಲ್ಲಿ ಬೆಳಗಾವದಾಗ ಒಂದ್ ಎರಡ್ ಬಿಲ್ಡಿಂಗ್ ಅದಾವ್ರಿ, ಬೆಂಗೂರಾಗ ಒಂದ್, ಮತ್ತ ಒಂದ್ ಗುಡ್ಡಿ ಎಲ್ಲಾ ಜಗ ಸಹ ದೋಸ್ತ ಅದ. ಅಪಾರ್ಟ್ಮೆಂಟ್ ಐತಲ್ಲ ಎಲ್ಲಿ? ಅಪಾರ್ಟ್ಮೆಂಟ್ ರೀ, ಸಿಕ್ಕಾಪಟ್ಟೆ ರಿಚ್ ಅದಾನ್ರಿ. ಮತ್ತ ಅಷ್ಟೆಲ್ಲ ಇದ್ದು ಮತ್ತ ಇಲ್ಲಿ ಸಾಲ ಇಸ್ಕೊಳಕ್ ಬರ್ತಾರ? ಸಾಕ್ರಿ, ಮಂದಿಗ್ ತೋರ್ಸ್ಬೇಕ್ರಿ, ಮಂದಿ ಹೊಟ್ಟಿ ಹುಡ್ಕೋತಾರ, ಅದ್ರ ಸಲುವಾಗಿ ಸ್ವಲ್ಪ ಸಾಲ ಮಾಡುದ್ರಿ ಅಷ್ಟ, ತೋರ್ಸೋದು ಅಷ್ಟ. ಈಗ ನೋಡ್ರಿ, ಉದಾಹರಣೆಗೆ ಬಿಸ್ನೆಸ್ ಮನ್ಗಳು ಸಾಕಷ್ಟು ಆಸ್ತಿ ಇದ್ರು ಬ್ಯಾಂಕ್ನ್ಯಾಗ ಲೋನ್ ತಗೋತಾರ, ಅವ್ರ ಯಾಕ ತಗೋತಾರ? ಅವ್ರ ಮಂದಿ ಕಣ್ಣಿಗೆ ತೋರ್ಸಾಕ್ರಿ. ಇವನ್ ಬಗ್ಗೆ ಅಷ್ಟ ಹಗುರವಾಗಿ ಮಾತಾಡಕ್ ಹೋಗ್ಬೇಡ್ರಿ, ನಿಮ್ಮನ್ ನೀವು ಲವ್ ಮಾಡತ್ತಂದ್ರೆ ನೀವು ಪುಣ್ಯ ಮಾಡಿದಂಗಾರೆ. ಏನೋ ದೋಸ್ತ, ಎಂತ ಹುಡುಗಾರ ಮೊದಲು ಲವ್ ಮಾಡಕ್ ಒಳ್ಳೆ ಇದ್ದಿದ್ದೆ ಲವ್ ಮಾಡ. ಈ ಹುಡುಗಿ ನನ್ನ ಮನಸ್ಸಿಗೆ ಬಹಳ ನಟ್ಟಲ್ರಿ, ಅದಕ್ಕ ಆಯ್ತು ಹಂಗಾರ ನಾ ಸುಮ್ನೆ ಶಿವ ಪೂಜೆ ಕರಡಿ ಬಿಟ್ಟಂಗ ನಡೀತೀನಿ. ಸರಿ ಸರಿ, ಅಲ್ಲಿ ಮುಂದಂದ್ರ ದೋಸ್ತಲ್ಲ ಹೇಳಿದ್ನಲ್ರಿ, ಅದೆಲ್ಲ ನಿಜ ಏನಾ? ಏ ಖರೆ ನನ್ನ ರೀ, ಅವ್ ನಮ್ ದೋಸ್ತ, ಚಟ್ಟಿ ದೋಸ್ತ, ನನ್ನ ಬಗ್ಗೆ ಎಲ್ಲ ಗೊತ್ತೈತೆ ಅವಾಗ. ನನಗೂ ಸ್ವಲ್ಪ ಟೈಮ್ ಬೇಕಲ್ಲ, ಒಮ್ಮಿಗ್ಲೆ ನನಗೂ ಒಪ್ಕೊಳಕ್ ಆಗಿಲ್ಲ, ನಾನು ಸ್ವಲ್ಪ ಯೋಚನೆ ಮಾಡ್ಬೇಕು. ಯೋಚನೆ ಮಾಡ್ತೀರಿ? ಯೋಚನೆ ಮಾಡ್ಬಿಟ್ಟು ಹೇಳ್ತೀನಲ್ಲ. ಯಾವಾಗ ಹೇಳ್ತೀರಿ? ನೀವು ಸಾಯಂಕಾಲನೇ ಹೇಳ್ತೀನಿ, ನಂಗೂ ಸ್ವಲ್ಪ ಟೈಮ್ ಬೇಕು. ನೋಡಿ ಮಧ್ಯಾಹ್ನ ಹೇಳ್ರಿ ಅದ್ರಾಗ. ಓಕೆ ಓಕೆ, ಹೇಳ್ತೀರಿ. ಹೌದ, ನನ್ನ ಅಂತಸ್ತು ಮತ್ತೆ ಅವ್ರ ಅಂತಸ್ತು ಸರಿ ಹೊಂದಕತ್ತೈತಿ ಅಂದ್ರ ಇವನ್ ಲವ್ ಮಾಡೋದ್ರ ತಪ್ಪೇನ? ಸಾಯಂಕಾಲವರೆಗೂ ಟೈಮ್ ಕೇಳಿನಿ, ಹೆಂಗೋ ಹೇಳ್ಬಿಡೋಣ. ಆದ್ರ ಇವಾಗ ಹೇಳಿದ್ರ ಮಜಾ ಇರಂಗಿಲ್ಲ, ಸ್ವಲ್ಪ ಕಾಯ್ಸೋಣ. ಬೇಡ ಬೇಡ, ಮಧ್ಯಾಹ್ನನೇ ಹೇಳ್ಬಿಡೋಣ. ದೋಸ್ತ ಅಲ್ಲೂಡಿ, ನೀ ಮನುಷ್ಯ ಆದ್ವಿ ಏನದಿನಿ, ಆಡು ಮನೆ ಬಿಲ್ಡಪ್ ಕೊಡ್ಲಿ ನನ್ನ ಸ್ವಲ್ಪ. ಮತ್ತ ಹಂಗ ಬಿಲ್ಡಪ್ ಕೊಟ್ಟಾಗ ಬೀಳ್ತಾರ ಅವ್ರು? ಏನು ರೇ ನೋಡ್ಲಿ, ನಾನ್ ಮತ್ತೆ ಏನಾರ ಸಮಸ್ಯೆ ಆಗಿದ್ದಿತ್ತು ಅಂತ ಹಾಕೋಬೇಡ, ಮುಂದಿನ ಕತ್ತಿ ನಾನು ಬರಿತಾನೆ, ಯಾಕೆ ತಿಳಿ ಕೆಡಿಸುತ್ತಿದ್ದೀನಿ? ಮುಂದೆ ಏನೇನ್ ನೋಡಪ್ಪ ಮರಾಯ ಮಾಡ್ತಿದ್ದೀನೋ ನೀ? ಏನಾಗುಲು ಒಟ್ಟ, ನೀ ಏನಾಗುದು ಒಟ್ಟ ಅಂತ ಹಾಕೋಬೇಡ, ನೀ ನಿಮ್ಮಲ್ಲಿ ನಾ ಇರ್ತಾನ ನೋಡ್ತಿರ ದೋಸ್ತ, ರುವಾನ್ ಹೆಂಗ ಆಟ ಆಡಿಸ್ತಾನ ಅಂತೇಳಿ. ಆ 50,000 ರೂಪಾಯಿ ತಾನಾಗೇನ
ಬ್ಯಾಡ್ ಹೋಗೋ ತಮ್ಮ ಅಂದಿರಬೇಕು ಹಂಗ ಮಾಡ್ತಾನ. ಅಮೇರಿಕಾದಾಗಲ್ಲ ಅವ್ರ ಅಪ್ಪನ ಊರಾಗ ಹುಟ್ಟಬೇಕಾಗಿತ್ತು. ಆಮೇಲೆ ಮುಂದಿನ ಜನ್ಮದಾಗ ಹುಟ್ಟು ನೋಯ್ ಅನ್ನಂಗ ಯಾವಾಗ ಬಂದು ಹೇಳ್ತಾನಂದಳಕ್ಕೆ ಇವತ್ ಸಾಯಂಕಾಲ ಹೇಳಿಬಿಡ್ತಾನಂದಾಳ ದೋಸ್ತ ನಾ ಕೊಟ್ಟು ಬೆಳ್ಳಪ್ಪಕ ಎಲ್ಲಿ ಈಗ ವಾಪಸ್ ಬಂದು ಹೇಳಿರು ಹೇಳಕ್ಕೆ ಹೇಳಕ್ ಬರ್ದಲ್ಲ ಹೇಳಕ್ ಬರ್ಲ ಅಷ್ಟ ಚಂದ ಬೆಳ್ಳಪ್ಪ ಕೊಟ್ಟಿದೀಯ ಈಗ ನಡಿ ಹೂಣ ನಿನ್ನ ಕೆಲಸ ಏನೈತ್ಲ ಪರ್ಫೆಕ್ಟ್ ಸ್ವಲ್ಪ ಹಂಗ ಹೇಳಿ ಹಿಂಗ ಹೇಳಿ ಒಳಗೆ ಮಾಡ್ಕೋಬೇಕು ನೋಡ ನಮ್ಮ 50,000 ರೂಪಾಯಿ ಮುಟ್ಟಬೇಕು ನಿನ್ನ ಬಿಟ್ಟು ಬದುಕುದಿಲ್ಲಪ್ಪ ಅಣ್ಣಾರಂಗ ನೀ ಅಕಿನ ಲೋ ಮಾಡ್ಬೇಕು ವ್ಯತ್ಯಾಸ ಫೋನ್ ಹಚ್ಚಿಕೊಳ್ತಾನೆ. ಏನಪ್ಪ ನಮ್ಮ ದೋಸ್ತ ಒಬ್ಬ ಲವ್ ಆಗಿರುವ ಅಂತೇಳಿ ನನಗೆ ಆಸೆ ಹೆಚ್ಚಿಟ್ಟ ಸಿಗಂದ ನಾವು ಇನ್ನೂ ಮಧ್ಯಾಹ್ನ 2 ಗಂಟೆ ಈಗ ನೋಡ್ರಿ ಸಾಯಂಕಾಲ ಹೇಳ್ತಾನಂದಾಳ ಅಯ್ಯೋ ಈಗ ಯಾವಾಗ ಬರ್ತಾಳು ಮರಯ್ಯ ಈಗ ಮಧ್ಯಾಹ್ನ 2 ಗಂಟೆ ಆಗೈತಿ ನಾವು ನೀ ಹಾಳಾದ ಸಾಯಂಕಾಲ ಒಂದು ಯಾವಾಗ ಹಾಕತ್ತವೇನೋ ಇನ್ನೂ 3-4 ತಾಸು ಕಾಯ್ಬೇಕು ನಾ ಈಗ 2 ಗಂಟೆ ಆಗೈತಿ ಹೊಯ್ ಬರತ್ತಾಳಪ್ಪ ಈಗ ಯಾಕೆ ಬರ್ಲಿ ಬರ್ಲಿ ಅಯ್ಯೋ ಮತ್ತೆ ಯಾರು ಇದಕ್ಕ ಬಂದ್ಲು ಹೇಳ್ತಾವ ಅಯ್ಯ ನಾನು ಸಾಯಂಕಾಲ ಹೇಳಿದೆ ಮಧ್ಯಾಹ್ನದ ಬಂದಿರ್ತಾರ ಹ್ಮ್ ಬಾರಿ ಸಲ್ವದಾರ ಬಿಟ್ಟು ಬಂದು ಹೊಳ್ಳಿಂತ ಬಿಟ್ರು ಮಾತಾಡ್ಸಂಗಿಲ್ಲ ಮತ್ತ ನಿಮ್ ಹೆಸರು ಏನ್ ಗೊತ್ತಾಗಲಿಲ್ರಿ ಅಯ್ಯ ನನ್ ಹೆಸರು ಗೊತ್ತಿಲ್ದೆ ಇಷ್ಟಪಟ್ಟು ಬಿಟ್ರಿ ಹ್ಞೂ ನನ್ನ ಹೆಸರು ಮಾಧುರಿ ಅಂತ ಮಾಧುರಿ ಹ್ಮ್ ಬರ್ರಿ ಇಲ್ಲಿ ಕೂತ್ಕೊಂಡು ಮಾತಾಡೋಣ ಬರ್ರಿ ಹ್ಮ್ ನಡ್ರಿ ಅಂದಂಗ ನಾನ್ ಲವ್ ಮಾಡ್ತೇರಿ ಹೋರಿ ನನಗೂ ನಿಂತ್ಕೊಂಡು ತುಂಬಾ ಇಷ್ಟ ಹ್ಮ್ ಬಹಳ ಯೋಚನೆ ಮಾಡಿದ್ದೆ ನಾನು ಐ ಲವ್ ಯು ಐ ಲವ್ ಯು ಟು ರೀ ನೀವೇನ್ರಿ ಸಾಯಂಕಾಲ ಹೇಳ್ತೇನೆ ಅಂದಿದ್ರು ಮಧ್ಯಾಹ್ನ 2 ಗಂಟೆಗೆ ಹೇಳ್ಬಿಟ್ರಲ್ಲ ಮತ್ ನೀವು ಸಾಯಂಕಾಲ ಬರ್ತೀನಿ ಅಂತ ಅಂದಿದ್ರಿ ಮತ್ ಮಧ್ಯಾಹ್ನ ಬಂದ್ ನಿಂತು ಬಿಟ್ಟಿರಲ್ಲ ನಾವು ಹೇಳ್ತಾಳ ನಮಗೂ ಹೇಳ್ತೀರೇನ ಮತ್ತೆ ನಾನು ವೇಟ್ ಮಾಡಿದೆ ನೋಡಿದ್ರೆ ನೀವೇ ನಿಂತು ಬಿಟ್ಟಿದ್ರಿ ನನ್ ಮನೆಗೆ ಹೋಗಕ್ ಮನಸ್ಸ ಆಗಿಲ್ರಿ ಅಂದ್ರೆ ಇಲ್ಲೇ ನಿಂತು ಬಿಟ್ಟಿದ್ರಿ ನೀವು ಸಾಯಂಕಾಲ ಅಂದಿರಲ್ಲ ಯಾವಾಗ ಸಾಯಂಕಾಲ ಆಗ್ತೈತೆ ಅಂತೇಳಿ ದಾರಿ ನೋಡ್ಕೊಂಡು ಕುಂತಿದ್ದೆ ಹೌದೇನ್ರಿ ನಾನು ಬಹಳ ಯೋಚನೆ ಮಾಡಿದೆ ಅದಕ್ಕ ಯಾಕೋ ಮನ್ಸ್ ತಡಿಲಿಲ್ಲ ಇವಾಗ ಬಂದ್ಬಿಟ್ಟಿನಿ ಬರ್ರಿ ಆ ಕಡೆ ಎಲ್ಲ ಅಡ್ಡಾಡ್ಕೊಂಡ್ ಬರೋಣ ಬರ್ರಿ ಮತ್ತೇನ್ ಪಾ ದೋಸ್ತ ಮಾರೋ ಹ್ಮ್ ಹೆಂಗ್ ನಡೆದೈತಿ ಲವ್ ಎಲ್ಲ ಬರಬರ ನಡೆದೈತು ದೋಸ್ತ ಹೆಂಗಾರ ನಮ್ಮ ಇಬ್ಬರನ್ನ ಮದುವೆ ಮಾಡಿಸು ಈಕನ್ ಬಿಟ್ಟು ಇರಾಕ ನಂಗೆ ಆಗುದಿಲ್ಲ ನನಗೂ ಹೌದ್ರಿ ಇವ್ರನ್ನ ಬಿಟ್ಟು ಇರಾಕ ಆಗಲ್ಲ ಅಲ್ಲೋ ಇಷ್ಟೆಲ್ಲ ಮಾಡಿಸಿನ ನಿಮ್ಮದ ಮದುವೆ ಮಾಡ್ಸಕ್ ಆಗುಲ್ಲ ನನಗ ಕಾಳಜಿ ಬಿಡ ನಾ ಅದನ್ನ ನಾ ಇರ್ಲಕ್ಕಾಗ್ಲಿ ಅಂಜಾಕೋಬೇಡ್ರ ನಿಮ್ ಮದ್ವೆ ಅಲ್ವಾ ಮಾಡಿಸ್ತಾನೆ ಇನ್ನೆರಡು ದಿವಸ ಹೋಗ್ಲಿ ಆರಾಮ ಅಡ್ಡಾಡ್ರಿ ಒಂದ್ ಸ್ವಲ್ಪ ದಿವಸ ಯಾರ್ಲಿ ದೋಸ್ತ ಮತ್ತಲ್ಲ ಊರಾಗೆಲ್ಲ ಪಬ್ಲಿಕ್ ಆಗ್ತಾರ ಸುಮ್ಮ ಬಡಿಸ್ಕೊಳ್ಬೇಕೈತೆ ಯಾಡ್ರಿ ಹಂಗಾರ ಮಾಡಿ ಮದ್ವೆ ಮಾಡಿಸ್ತಾನ ಯಾಕೆ ಕಾಳಜಿ ಬಿಡ್ತಾರ ನೀವ ಇನ್ನೊಂದು 2-3 ದಿವಸ ಹೋಗ್ಲಿ ಅಡ್ಡಾಡ್ರಿ ನೀವು ಆರಾಮ ಮಾಡಿಸ್ತಾನ ಅದಕ್ಕೊಂದ್ ಏನಾರ ಪ್ಲಾನ್ ಮಾಡ್ಬೇಕಲ್ಲ ಮದ್ವೆ ಮಾಡ್ಸಕ ನೋಡ್ಪ ಲವ್ ಮಾಡಕ್ ನೀನ ಹಚ್ಚಿದಿ ಹಂಗಾರ ಮದ್ವೆ ಅಟ್ ಮಾಡಿಸ್ಬೇಕು ಅಲ್ಲೋ ಲವ್ ಮಾಡ್ಸಕ್ ಹಚ್ಚನಂತ ಮದ್ವೆ ಮಾಡ್ಸಕ್ ಆಗುಲ್ಲ ನನಗ ನಮ್ಮ ಮಮ್ಮಿ ವಿಷಯ ಗೊತ್ತೈತಿಲ್ರಿ ನಿಮ್ಗ ಅದಕ್ಕ ಭಯ ಆಗ್ತೈತ್ರಿ ಅದೊಂದ್ ಮಾಡಿಸ್ಬಿಡ್ರಿಪ್ಪ ನೋಡಿದ್ರು ಮುಗಿತ್ ಮತ್ತ ಏನ್ ಮ್ಯಾನೇಜ್ ಮಾಡ್ದಂಗ್ರಿ ಲವ್ ಮಾಡೋ ವಿಷಯ ಏನಾದ್ರು ಗೊತ್ತಾಯ್ತಂದ್ರೆ ಮುಗ್ದ ಹೋಯ್ತ್ರಿ ನನ್ ಕತೆ ನಮಸ್ಕಾರ ಅಮ್ಮ ಬರೇ ಇಲ್ಲ ಇಲ್ಲೇ ಮಾಡತ್ತಿದೆ ಯಾಕ ಒಂದಿಂದ ಏನ್ ಕೆಲ್ಸ ಇಲ್ಲ ಹಂಗ ಅದೇ ನೀವು ಹೊಲಕ್ ಹೊಲ ಕಡೆ ಹೋಗಿನ್ರಿ ಅಮ್ಮ 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 ಏನಿಲ್ರಿ ಹೋಗಿನ್ರಿ ನಾ ಹೇಳ್ತಾನೆ ಕೇಳಿದ್ರಿ ನಿಮ್ ಮಗಳ ಇವನ್ನ ಲವ್ ಮಾಡತ್ತಿ ಏನ್ ಹೇಳತ್ತೀನಿ
ನಿಮ್ಮ ಮಗಳು ಅವನ ಲವ್ ಮಾಡತಾಳ್ರಿ? ಹೌದು. ಅಲ್ಲ ಹೊತ್ತು ಗೊತ್ತಾಗೋಲ್ಲ ನಗ ಅಮ್ಮ, ಒಂದು ನಿಮಿಷ ಬರೀಲಿ ಬರ್ರಿ. ಹೇಳ್ತಾನ ಹಿಂಗ ಪಬ್ಲಿಕ್ ದಾಗ ಬಾಯಿ ಮಾಡಕ್ ಹೋಗ್ಬೇಡ್ರಿ. ನಿಮ್ ಮರ್ಯಾದೆ ಪ್ರಶ್ನೆ ಇದ ಇಲ್ಲಿ ಏನಿತ್ತು ನೀವು ಬಾಯಿ ಮಾಡಕತ್ತೀರ ಅಂತ ಇಟ್ಕೋ. ಊರನ್ ಮಂದಿ ಎಲ್ಲ ನೋಡ್ತತೆ ಮರ್ಯಾದೆ ಹೋಗುದು ಯಾರ್ದ ನಿಮ್ಮದ ರೀ. ಅದಕ್ಕೆ ವಿಚಾರ ಮಾಡ್ರಿ ಸ್ವಲ್ಪ. ಅವ ನೋಡಕ್ಕೆ ಅವ್ ಸ್ವಲ್ಪ ಡೇಂಜರ್ ಅದಾನ್ರಿ. ನಿಮ್ ಹುಡುಗಿ ಅಂತ ಕೆಲಕ್ಕೆ ನನಗೆ ಗೊತ್ತೈತೆ, ಭಾಳ ಸೈಲೆಂಟ್ ಹುಡುಗಿ ಆಕೆ. ಏನೇನೋ ಮಾಡಕ್ಕೆ ನಾ ಒಳಗೆ ಹಾಕೊಂಡಾನ್ರಿ. ಅಲ್ಲ ನೀ ಹೇಳುದು ಬರಬ್ಬರಿ ಐತಿ, ಇದಕ್ಕೆ ಹೆಂಗ ಉಪಾಯ ಮಾಡೋದು? ಒಂದು ಉಪಾಯ ಅನ್ನಕೇನ್ರಿ? ಏನಿಲ್ರಿ, ಉಪಾಯ ನನ್ನ ಕಡೆ ಐತ್ರಿ. ನೀವ್ ಒಟ್ಟ ಹೂ ಅಂದ್ರ ಎಲ್ಲ ಸರಿ ಮಾಡ್ತೇನೆ. ಆಯ್ತು, ನಾ ಹೂ ಹಾಕ್ತೇನೆ. ಏನಿಲ್ರಮ್ಮ, ನಿಮ್ಮ ಕಡೆ 50,000 ರೂಪಾಯಿ ಸಿಗೊಂದಿನಲ್ರಿ ನಾದನ. ಆ 50,000 ರೂಪಾಯಿ ಮತ್ತ ಬಡ್ಡಿ ಎಲ್ಲ ಮನ್ನಾ ಮಾಡಿಬಿಡ್ರಿ. ನಿಮ್ ಮಗಳನ್ನ ನಿಮ್ಮ ಬಾಲಿ ಕಳಿಸಿ ಬಿಡ್ತೇನ್ರನ್ನ. ಆಯ್ತು, 50,000 ರೂಪಾಯಿ ನಾ ಬಿಟ್ನಿ. ನನಗ 50,000 ರೂಪಾಯಿನು ಕೊಡ್ಬೇಡ, ಬಡ್ಡಿನೂ ಕೊಡ್ಬೇಡ, ಏನು ಕೊಡ್ಬೇಡ. ನನ್ನ ಮಗಳು ಮಾತ್ರ ನನ್ನ ಬಾಲಿ ಬಂದ್ರೆ ಸಾಕು. 2 ನಿಮಿಷದಿಂದ್ರಿ ನಿಮ್ ಮಗಳನ್ನ ನಾನು ಕರ್ಕೊಂಡ್ ಬರ್ತೇನ್ರಿ. ಕರ್ಕೊಂಡ್ ಹೋಗ್ಬಿಡಂತ್ರಿ. ಅರೆ ಮಾತು ಕೊಟ್ಟಿರಿ ಅಮ್ಮ, ಮತ್ತೆ ಮರಿಬಾರ್ದ್ರಿ. ಏನ್ ಹೇಳ್ರಿ? ಒಟ್ಟ ಮರಿಬಾರ್ದ್ರಿ, ಅದನ್ನ ಕಾಟ ಹಾಕ್ಬಿಡು. ನನ್ನ ಕಣ್ಣು ಮುಂದನ ಕಾಟ ಮಾತು ಕೊಟ್ಟಿರಿ ಮರಿಬಾರ್ದ್ರಿ. ಇನ್ನು ನಾ ಒಳ್ಳೆ ಮಾತಾಡೋದಲ್ಲ, ನನ್ನ ಮಗಳ ತನಕ ಕಳಿಸ್ಬಿಡು. ಇಲ್ಲೇನಿದ್ರಿ ನೀವು ದೋಸ್ತ? ಏನಾಗ್ತಿಲ್ಲ, ಎಲ್ಲ ಸರಿ ಮಾಡಿದಣ್ಣ. ನೀವು ಒಂದ್ ಕೆಲಸ ಮಾಡ್ರಿ, ನಿಮ್ ಮಮ್ಮಿ ಜೋಡಿ ಹೋಗ್ಬಿಡ್ರಿ. ನೀವು ಏನ್ರಿ ಇಷ್ಟು ಮತ್ತ ಮದ್ವೆ ಮಾಡ್ತೇನೆ ಅಂತ ಹೇಳಿ? ಮಾಡಿಸ್ತೇನ್ರಿ ಮದ್ವೆ. ದೋಸ್ತ ಏ ದೋಸ್ತ ಹಂಗ ಮಾಡ್ಬೇಡ್ಲಿ, ಮತ್ತ ನಾವು ಮದ್ವೆ ಮಾಡ್ಕೊತಾನ. ಮತ್ತ ದೋಸ್ತ ನೀವು ಏನು ಬಿಡಕದ ಆತನ ಇಲ್ಲಿ ಅವ್ರ ವಾಣಿ ಮೇಲೆ ಕಳಿಸ್ಕೊಡ. ನೀ ಕಾರಣ ಮದ್ವೆ ಮಾಡಿಸ್ತಾನ ಸ್ವಲ್ಪ ತಡ್ಕೋ. ಈಗ ಸದ್ಯಕ್ಕೆ ನೀವು ಹೋಗ್ಬಿಡ್ರಿ, ನಾ ಅಲ್ಲೇ ಮನೆಗೆ ಬಂದು ಮಾತಾಡ್ತೇನ್ರಿ. ಅವ್ರು ನನಗೆ ಏನು ಹೇಳಂಗಿಲ್ಲ, ಹೌದಿಲ್ರಿ? ನಿಮಗೆ ಏನೇನು ಅನ್ನೋದಿಲ್ರಿ. ಅವ್ರು ಅವ್ರ ಸರಿ ಅಂತ ನೀವು ಹೋಗ್ಲಿ. ನಿಮಗೆ ಏನು ಅನ್ನೋದಿಲ್ರಿ. ಅವ್ರ ಮೇಲೆ ನೀವು ಏನು ಮಾತಾಡ್ಕೋಬೇಡ್ರಿ, ಸೀದಾ ಮನೆಗೆ ಹೋಗ್ಬಿಡ್ರಿ. ನೀವು ನಾ ಅಲ್ಲೇ ಮನೆಗೆ ಬರ್ತೇನ್ರಿ. ಮನೆಗೆ ನಾವು ಮಾತಾಡ್ಕಾರ ಅಲ್ಲೇ ಮನೆಗೆ ಬರ್ತಾವ್ ನೋಡಿ. ನೀವು ಹೋಗಿ ಹೋಗ್ರಿ, ನೀವು ಕಳಿಸ್ಬಿಡ್ನು ದೋಸ್ತಂಗಾರ. ಕಳಿಸ್ಬಿಡ ಕಳಿಸ್ಬಿಡ. ಹೋಗಿ ಹಾ ಬರ್ತೀನಿ. ಹೋಗಿ ಹೋರಿ ಹೋರಿ. ಏನು ಏನು ಮಾತಾಡಿದ್ರಿ, ಏನು ಕತ್ತಿರೋದು ನಿಂದ? ಅದೇ ದೋಸ್ತ, 50,000 ರೂಪಾಯಿ ಅವ್ರು ಕೊಡೋದಿತ್ತು ಗೊತ್ತ ನಾವು. ಹಾ ಫಸ್ಟ್ ಸೋಡಿದ್ವಾಳ. ಹೌದು ಹೌದು, ನೆನಪೈತಲೋ. ನೆನಪೈತಲ ಪಾರ್ಟ್ನರ್ದಾಗ. ಹೌದು ಹೌದಾಳ, ಗೊತ್ತಾತ. ನಾ 25,000, ನೀ 25,000. ಹಾ ಹೌದು ಹೌದಾಳ, ನೀನ ಎಲ್ಲ ನಿಗರ್ ಬಡ್ದಿ ತಗೋಣ. ಇಬ್ರು ಕುಡ್ಸೆ, ನಾ ಒಬ್ಬ ಯಾಕ ಏ ಕೊಡಲೇ. ನಿನ್ನ ಮಾತ್ ಕೇಳಿ, ಅವ 50,000 ರೂಪಾಯಿ ನಿಗರ್ ಬಡ್ದಿಟ್ಟಿ. ಬಂದಿದ್ರು ತಗೋತಿದ್ದಿಲ್ಲ ನೀನು? ಏನು ಬಂದ್ರ ಬಂದ್ರ ತಗೊಳ್ದು. ಬಂದಿದ್ರು ತಗೋತಿದ್ದಿಲ್ಲ? ಯಾವ ಹೊಸಿ ಬೇಡ ಐತಿ, ಯಾವ ಇದ ರೊಕ್ಕ ತಗೋಣ ಅಂತ ತೋರ್ಲೆ. ಅದು ಹೋಗ್ಲಿ ಬಿಡಿಗ. ಈಗ ಅದಕ್ಕ ಅವ್ರ ನಿಮ್ಮಲ್ಲಿ ಒಂದು ಡೀಲ್ ಮಾತಾಡ್ಕೊಂಡ್ಬನ್ನ. ಏನಪ್ಪ 50,000 ರೂಪಾಯಿ ಇಸ್ಕೊಂಡಿದ್ದು ನೆನಪೈತಿ ಗೊತ್ತೈತಿ? ಹಾ ಗೊತ್ತೈತಲ್ಲ. ಅದಕ್ಕೆ ಆ 50,000 ರೂಪಾಯಿ ಅವ್ರು ಮನ್ನಾ ಮಾಡಿರ, ಅದಕ್ಕೆ ಅವ್ರ ಮಗಳನ್ನ ಅವ್ರ ಮೇಲೆ ಕಳಿಸ್ಬಿಟ್ನಿ.